ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ನಡೆದ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಂಡಿದ್ದರು. ಕಳೆದ 6 ದಿನಗಳಿಂದ ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಹೊರದೇಶಗಳ ಅಗತ್ಯವಿಲ್ಲ, ನಮ್ಮಲ್ಲಿಯೇ ಋಷಿಮುನಿಗಳ ಕಾಲದಿಂದ ಶ್ರೇಷ್ಠವಾದ ಸಂಶೋಧನೆಗಳು ನಡೆದಿವೆ, ಅವುಗಳ ಕಡೆ ಹೆಚ್ಚು ಗಮನ ಹರಿಸಿದರೆ ಸಾಕು ಅಂದರು. ಕೇಂದ್ರ ಸರ್ಕಾರ ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಬದ್ದವಾಗಿದೆ, ಜೊತೆಗೆ ಮಲೇಷ್ಯಾದಿಂದ ದೇಶಕ್ಕೆ ಆಮದು ಮಾಡಿಕೊಳ್ತಿರುವ ಅಡಿಕೆಯನ್ನ ನಿಲ್ಲಿಸಲಾಗಿದೆ ಅಂದರು. कैसा आत्मीय संबंध है इसे आप अच्छी तरह जानते हैं और मैं आपको विश्वास दिलाना चाहता हूं क्योंकि मैं भी किसान हूं, गांव का रहने वाला हूं, मैं भी बहुत साधारण परिवार की मां की गोद से पैदा हुआ हूं। स्वामी जी, मैं कह सकता हूं कि आप जिस काम को इस समय कर रहे हैं, जो करना चाहते हैं, आपकी ही इच्छा के अनुसार अब किसानों का कल्याण कैसे हो, किसानों का विकास कैसे हो।